ಇದೀರಾ ಸುವರ್ಣ ಕೇಳ್ಬೇಕಾದ್ರೆ ನಿನ್ ಲವರ್ ಹೆಸರೇನು ಅಂತ? ಅವನ ಹೆಸರು ಮೋಹನ್. ನೀನ್ ಹೇಳ್ತಿದ್ದಲ್ಲ ನಿನ್ ಹಳೆ ಬಾಯ್ ಫ್ರೆಂಡ್ ಮೋಹನ್, ಅದು ಇವನೇ. ನನ್ನ ಮನೆಗೆ ನಾನ್ ಇಲ್ದೆ ಹೋಗಿ ಬರ್ತಾನಲ್ಲ, ಆ ಮೋಹನ್ ಇವನೇ. ನಿನ್ನ ಫ್ಯಾಮಿಲಿನ ಬಿಟ್ಟು ನೀನ್ ದೂರ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಆದ್ರೆ ನಾನು ಹೇಳ್ತೀನಿ ಕೇಳು, ನಿನ್ನ ಫ್ಯಾಮಿಲಿನ ಬಿಟ್ಟು ಬದುಕೋ ಶಕ್ತಿ ನಿನಗಿಲ್ಲ. ಪಾರೋ, ನೀನೀಗ ನಿಜವಾಗ್ಲೂ ಡಿಸೈಡ್ ಮಾಡಲೇಬೇಕಾಗಿದೆ. ಈ ಅಗ್ನಿ ಪರೀಕ್ಷೆನ ನೀನು ತಗೋಬೇಕು, ಇಲ್ಲ ಅಂದ್ರೆ ಜೀವನ ಪರ್ಯಂತ ಈ ಅಗ್ನಿ ಮೇಲೆ ನೀನು ನಡಿಬೇಕು. ನೀನು ನಡ್ತಾ ಗೆಟ್ಟವಳು ಪಾರೋ, ನಡ್ತ ಗೆಟ್ಟವಳು. ಇಲ್ ಕಾಯ್ತಿದ್ದಾಳೆ, ಬಹುಶಃ ಅವ್ರ ಗಂಡ ಪ್ರಬೋಧ್ಗಿರ್ಬೋದು. ಆದ್ರೂ ಇಲ್ಲಿ ಯಾಕೆ? ಅರೆ, ಇದ್ಯಾರೋ ಬೇರೆ, ಅವ್ಳ ಗಂಡ ಅಲ್ಲ. ಹಾಗಾದ್ರೆ ಇಲ್ಲೇನೋ ಬೇರೆನೇ ನಡೀತಿದೆ. ತಗೋ, ಇದ್ರಲ್ಲಿ ಪೂರ್ತಿ ದುಡ್ಡಿದೆ, ಕೆಲಸ ಅಚ್ಚುಕಟ್ಟಾಗಬೇಕು ಆಯ್ತಾ? ಟೈಮ್ ಬೇರೆ ಕಡಿಮೆ ಇದೆ, ಇಂಥ ಅವಕಾಶ ಮತ್ತೆ ಸಿಗಲ್ಲ, ಗೊತ್ತಾಯ್ತಾ? ಯಾವ ಕೆಲಸಕ್ಕೆ ಅಂತ ಇವಳು ಇಷ್ಟೊಂದು ದುಡ್ಡು ಕೊಡ್ತಿದ್ದಾಳೆ? ಆಯ್ತು ಮೇಡಮ್, ನಿಮ್ಮ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಏನೂ ಅರ್ಥ ಆಗ್ತಿಲ್ವಲ್ಲ, ಎಲ್ಲ ಕನ್ಫ್ಯೂಷನಲ್ಲಿದೆ. ಬಿಂದ್ಯಾ ಪ್ರಬೋಧ್ನ ಮದುವೆ ಆಗ್ತಿದ್ದಾಳೆ, ಪ್ರಬೋಧ್ಗೆ ಈಗಾಗಲೇ ಮದುವೆ ಆಗಿದೆ. ಆದರೂ ಪ್ರಬೋಧ್ ಬಿಂದ್ಯಾನ ಪ್ರೀತಿ ಬಲೆ ಕೆಡವಿದಾನೆ. ಪ್ರಬೋಧ್ ಹೆಂಡತಿ ನೋಡಿದ್ರೆ ಯಾವುದೋ ದೊಡ್ಡ ಕೆಲಸಕ್ಕೆ ಯಾರಿಗೋ ದುಡ್ಡು ಕೊಡ್ತಿದ್ದಾಳೆ. ಹತ್ರ ಹೋದಷ್ಟು ಇದರಲ್ಲಿ ಏನೋ ಸಂಚಿದೆ ಅನ್ನಿಸ್ತಿದೆ. ದೇರ್ ಸಮಥಿಂಗ್ ರಾಂಗ್. ಎಸ್, ಏನಾದರೂ ಮಾಡಬೇಕು, ಏನಾದರೂ ಮಾಡಲೇಬೇಕು. ಪರವಾಗಿಲ್ಲ ಬಿಂದ್ಯಾ, ನಿಮ್ ಕೇಸಲ್ಲಿ ಒಬ್ರಾದ್ಮೇಲೆ ಒಬ್ರು ಇದ್ದೇ ಇದ್ದಾರೆ, ಆದ್ರೆ ನಮ್ ಕೇಸಲ್ಲಿ ಒಬ್ರು ಇಲ್ವಲ್ಲೇ. ನೀನ್ ತುಂಬಾ ಅದೃಷ್ಟವಂತ ಕಣೆ, ನಿನ್ ತಕ್ಕನಾಗೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ವೆಲ್, ಅದೆಲ್ಲ ಸುಮ್ನೆ ಬರಲ್ಲ, ನಾವ್ ಅದಕ್ಕೆ. ಬಿಡಿ ನನ್ನ, ಒಂದ್ ನಿಮಿಷ ಬಿಡಿ, ನನ್ ಬಿಂದ್ಯಾ ಹತ್ರ ಮಾತಾಡ್ಬೇಕು. ಬಿಂದ್ಯಾ ಪ್ಲೀಸ್, ನಾನ್ ನಿನ್ನ ಹತ್ರ ಮಾತಾಡ್ಬೇಕು, ತುಂಬಾ ಇಂಪಾರ್ಟೆಂಟ್ ವಿಷಯ. ಓ ಗಾಡ್, ಗರ್ಲ್ಸ್ ಇಲ್ಲಿ ಯಾಕೋ ಗಲಾಟೆ ಆಗ್ತಿದೆ ಅನ್ಸ್ತಿದ್ಯಲ್ಲ,
ನಮ್ಮ ಪಾರ್ಟಿನ ನಾವು ಒಳಗಡೆ ಶೆಫ್ ಮಾಡ್ಕೊಳ್ಳೋಣ ಬನ್ನಿ ಹೇಳ್ಕೊಂಡು ಹೋಗ್ರಾ ಅವನನ್ನ ಬಿಂದ್ಯಾ ಪ್ಲೀಸ್ ಒಂದು ನಿಮಿಷ ನಾನು ನಿನ್ನ ಹತ್ರ ಮಾತಾಡಬೇಕು ತುಂಬಾ ಇಂಪಾರ್ಟೆಂಟ್ ವಿಷಯ ಬಿಂದ್ಯಾ ಸೆಕ್ಯೂರಿಟಿ ಬಿಡಿ ಅವರನ್ನ ಬಿಂದ್ಯಾ ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಒಂದು ನಿಮಿಷ ನನ್ನತ್ರ ಏನೇ ಮಾತಾಡದಿದ್ರು ಇಲ್ಲೇ ಮಾತಾಡು ಎಲ್ಲರ ಎದುರುಗಡೆ ಇಲ್ಲಿ ಎಲ್ಲರ ಎದುರುಗೆ ಅದು ಹೊರಗಿನವರ ಮುಂದೆ ಹೇಗೆ ಮಾತಾಡಲಿ ಬಿಂದ್ಯಾ ಇದು ನಿನ್ನ ಪರ್ಸನಲ್ ವಿಷಯ ಒಂದು ನಿಮಿಷ ಪ್ರತಾಪ್ ಸೂರ್ಯವಂಶಿ ಇಲ್ಲಿ ಯಾರಾದರೂ ಹೊರಗಿನವರು ಇದ್ದಾರೆ ಅಂದ್ರೆ ಅದು ನೀನ್ ಮಾತ್ರ ನೀನ್ ಏನು ಮಾತಾಡಬೇಕು ಅಂತಿದ್ಯೋ ಎಲ್ಲರ ಎದುರುಗಡೆನೂ ಹೇಳು ಬಿಂದ್ಯಾ ಹಿಂದೆ ಒಂದಸಲ ಪ್ರಬೋದ್ ಬಗ್ಗೆ ಹೇಳಿದಾಗ ನೀ ನನ್ನ ಮೇಲೆ ನಂಬಿಕೆ ಇಡಲಿಲ್ಲ ಯಾಕಂದ್ರೆ ಆಗ ನನ್ನ ಹತ್ರ ಸಾಕ್ಷಿ ಇರಲಿಲ್ಲ ಆದ್ರೆ ಈಗ ನನ್ನ ಹತ್ರ ಸಾಕ್ಷಿ ಇದೆ ಅದು ಗೊತ್ತಾಗಬೇಕು ಅಂದ್ರೆ ನೀ ನನ್ನ ಜೊತೆ ಬರಬೇಕು ಏನ್ ಮಾತಾಡ್ತಿದ್ಯಾ ಪ್ರತಾಪ್ ನೀನ್ ಮರ್ತ್ಬಿಟ್ಯಾ ಒಂದ ಕಾಲ ಇತ್ತು ನೀನ್ ಏನ್ ಹೇಳಿದ್ರು ನಾನು ಮಾಡೋದಕ್ಕೆ ರೆಡಿ ಆಗಿರ್ತಿದ್ದೆ ಅದು ಬೇರೆ ಕಾಲ ಆದ್ರೆ ಈಗ ಹಾಗಿಲ್ಲ ನೋಡು ಬಿಂದ್ಯಾ ಇದುವರೆಗೂ ನಮ್ಮಿಬ್ಬರ ಮಧ್ಯೆ ಏನೇನು ನಡೆದಿದೆಯೋ ಅದಕ್ಕೆಲ್ಲ ಕಾರಣ ನಾನೇ ನಾನು ನನ್ನ ತಪ್ಪುಗಳನ್ನ ತಿದ್ಕೋಬೇಕು ಅಂತಿದ್ದೀನಿ ನಿನಗೆ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ ನಿನ್ನ ಜೀವ ಅಪಾಯದಲ್ಲಿದೆ ನಿಜವಾಗ್ಲೂ ನೀನು ಮಿಸ್ಟರ್ ಪ್ರತಾಪ್ ಸೂರ್ಯವಂಶಿ ನನಗೆ ನಿನ್ನ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ ನೀನು ನನಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ಯಲ್ಲ ಅದಕ್ಕೋಸ್ಕರ ಏನು ಮಾಡೋದಕ್ಕೂ ರೆಡಿ ಇದೆಯಾ ಅಲ್ಲ ಹೇಳು ನೀನು ಏನು ಹೇಳ್ತೀಯೋ ಅದಕ್ಕೆ ನಾನು ಒಪ್ಪಿಗೆ ಇದೆ ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ ಓಕೆ ನನ್ನತ್ರ ಈಗ ಒಂದು ಒಳ್ಳೆ ಐಡಿಯಾ ಇದೆ ನಾನು ನಿನ್ನನ್ನ ಕ್ಷಮಿಸಬೇಕು ಅಂತಿದ್ರೆ ನೀನು ಏನು ಮಾಡಬೇಕು ಗೊತ್ತಾ ನಿನ್ನ ಮಾಡಿರೋ ತಪ್ಪಿಗೆ ನಿನ್ನ ಮೊಣಕಾಲ ಮೇಲೆ ಕೂತ್ಕೊಂಡು ಕ್ಷಮೆ ಕೇಳಬೇಕು ಎಲ್ಲರ ಮುಂದೆ ಕೈ ಮುಗಿದು ಬಿಂದ್ಯಾ ಪ್ಲೀಸ್ ಬಾ ನನ್ನ ಜೊತೆ ಅಂತ ಕರಿಬೇಕು ಬಿಂದ್ಯಾ ನಾನು ನಿನ್ನನ್ನ ಏನಾಯ್ತು ಪ್ರತಾಪ್ ಆಗ್ತಿಲ್ವಾ ನಿನ್ ಕೈಲಿ ಹಾಗೆ ಹೇಳೋದಕ್ಕೆ ಸಾಧ್ಯ ಆಗ್ತಿಲ್ವಾ ಅದ್ರ ಅರ್ಥ ನೀನ್ ಮಾಡಿರೋ ತಪ್ಪುಗಳನ್ನ ತಿದ್ಕೊಳ್ಬೇಕು ಅನ್ನೋ ಉದ್ದೇಶ ನಿನ್ಗಿಲ್ಲ ಅಂದ್ಮೇಲೆ ನನ್ ಪಾಡಕ್ ನಾನು ಹೇಗಾದ್ರೂ ಬದುಕೊಳ್ತೀನಿ ಬಿಟ್ಬಿಡು ಇನ್ ಮುಂದೆ ನನ್ನ ಜೀವನದಲ್ಲಿ ತಲೆ ಹಾಕ್ಬೇಡ ನನ್ನ ನಿನ್ನ ಮಧ್ಯೆ ಮಾತುಕತೆ ಎಲ್ಲ ಮುಗೀತು ಗೆಟ್ ಔಟ್ ಫ್ರಮ್ ಮೈ ಹೌಸ್ ಗರ್ಲ್ಸ್ ಕಮ್ ಆನ್ ನಮ್ಮ ಪಾರ್ಟಿನ ನಾವು ಒಳಗಡೆ ಶಿಫ್ಟ್ ಮಾಡ್ಕೊಳ್ಳೋಣ ಬಿಂದ್ಯಾ ನನ್ನ ಒಂದೇ ಒಂದ್ಸಲ ಕ್ಷಮಿಸು ಪ್ಲೀಸ್ ನನ್ನ ಜೊತೆ ಬಾ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿನಗೆ ಗೊತ್ತಾಗತ್ತೆ ಪ್ಲೀಸ್ ಒಂದೇ ಒಂದ್ಸಲ ಸರಿ ಇದು ನಿನ್ನ ಕೊನೆಯ ಅವಕಾಶ ಕೊನೆಯ ಅವಕಾಶ ಓಕೆ ಓಕೆ ಬಿಂದ್ಯಾ ಬಾಬಿಂದ್ಯಾ ಇದು ಪ್ರಬೋದ್ ಮನೆ ಅವ್ರ ಹೆಂಡತಿ ಒಳಗೆ ಹೋಗಿದ್ದನ್ನ ನಾನೇ ನೋಡಿದ್ದೀನಿ ತೋರಿಸ್ತೀನಿ ಬಾ ಬಾ
ನಿನಗೆ ಅವರನ್ನ ಏನು ಪ್ರಶ್ನೆ ಕೇಳಬೇಕು ಅನ್ಸುತ್ತೋ ಕೇಳು, ನನಗೆ ಏನು ಪ್ರಾಬ್ಲಮ್ ಇಲ್ಲ. ಪ್ರತಾಪ್ ಮನೆಯಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಬಿಂದ್ಯಾ, ನಾನು ನಿನ್ನ ಹತ್ರ ಬರೋದಕ್ಕೆ ಮುಂಚೆ ನಾನು ನೋಡಿದ್ದೆ, ಈ ಬೋರ್ಡ್ ಇಲ್ಲಿ ಇರಲಿಲ್ಲ. ಆ ಹೆಂಗಸು ಒಳಗೆ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ನಿನ್ನನ್ನು ಇಲ್ಲಿ ಕರ್ಕೊಂಡು ಬರೋ ಅಷ್ಟೊತ್ತಿಗೆ ಅವಳು ಇಲ್ಲ. ಅವಳು ಏನೋ ಆಟ ಆಡ್ತಿದ್ದಾಳೆ. ನೋಡು ಪ್ರಬೋಧ್ ಇಂಥ ಮನೇಲಿ ಇರ್ತಾನ, ನಿನ್ಗೆ ಅವ್ನು ಯಾರು, ಅವ್ನ ಕೆಪಾಸಿಟಿ ಏನು ಅಂತ ಗೊತ್ತಾ? ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡಿದ್ಯಾ? ನೋಡು ಬಿಂದ್ಯಾ, ನಿನ್ನ ಜೀವಕ್ಕೆ ಅಪಾಯ ಇದೆ. ನಾನು ಹುಡುಗಾಟ ಆಡ್ತಿಲ್ಲ, ಈ ಬಾಗಿಲ್ ಮುರಿದು ಒಳಗೆ ಏನಿದೆ ಅಂತ ತೋರಿಸ್ತೀನಿ. ಮಾಡ್ತೀನಿ ತಡಿ. ಪ್ರತಾಪ್ ಏನ್ ಮಾಡ್ತಿದ್ಯಾ? ಬಾಗಿಲು ಹೊಡೆದಾಗ್ತಾ ಇದ್ದೀನಿ. ಪ್ರತಾಪ್ ಇದು ದೊಡ್ಡ ಕ್ರೈಮ್. ಕ್ರೈಮ್ ಗೀಮೆಲ್ಲ ನನಗೆ ಗೊತ್ತಿಲ್ಲ, ನಾನು ನಿನಗೆ ಸಾಕ್ಷಿ ತೋರಿಸ್ಬೇಕಷ್ಟೇ. ನೀವಿಲ್ಲೇ ವಾಸ ಮಾಡೋದಾ? ಈ ಮನೇಲಿ ಯಾರಿದ್ದಾರೆ? ಯಾರು ಇಲ್ಲ ಸರ್. ಈ ಮನೆ ತುಂಬಾ ದಿನದಿಂದ ಖಾಲಿ ಬಿದ್ದಿದೆ ನೋಡಿ, ಟಾಯ್ಲೆಟ್ ಬೋರ್ಡ್ ಹಾಕಿದ್ದಾರೆ. ಏನ್ ಮಾತಾಡ್ತಿದ್ದೀರಾ ನೀವು? ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ನೋಡಿದ್ದೀನಿ, ಇಲ್ಲಿ ಯಾರೋ ಇದ್ದಾರೆ. ದಯವಿಟ್ಟು ನಿಜ ಹೇಳಿ ಸರ್. ಸರ್ ನಿಮ್ದೇನೋ ತಪ್ಪಲ್ಪನೆ, ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ. ಬಿಂದ್ಯಾ, ಇಲ್ಲಿ ಖಂಡಿತ ಏನೋ ಮೋಸ ನಡೀತಾ ಇದೆ. ನಿನ್ ಜೀವಕ್ಕೆ ಅಪಾಯ ಇದೆ, ನನ್ ಮಾತು ನಂಬು. ಸಾಕ್ ನಿಲ್ಸು ಪ್ರತಾಪ್, ಸಾಕಾಗೋಯ್ತು ನಿನ್ ನಾಟಕ. ನನ್ಗೆ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇಲ್ಲ. ಯಾಕೆ ಈ ತರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ಯಾ? ಏನಾಗಿದೆ ನಿನ್ಗೆ? ಏನ್ ಪ್ರೂವ್ ಮಾಡ್ಬೇಕು ಅಂತಿದ್ಯಾ? ಪ್ರತಾಪ್, ನಾನ್ ನಿನ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಮ್ಮ ಇಬ್ರು ಮಧ್ಯ ಆಗ ಏನೇನ್ ಗಲಾಟೆ ನಡೀತೋ ಅದೆಲ್ಲ ಆ ಟೈಮ್ಗೆ ಆವೇಶದಲ್ಲಿ ಮಾತ್ರ. ಅಷ್ಟೆಲ್ಲ ನಡೆದ್ರು ಕೂಡ ನಾನ್ ನಿನ್ನ ದೊಡ್ಡ ಸಭ್ಯಸ್ಥ ಜೆಂಟಲ್ ಮ್ಯಾನ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನಿನ್ ನಿಜವಾದ ರೂಪ ಏನು ಅಂತ ಗೊತ್ತಾಗ್ತಾ ಇದೆ. ಇದಾ ನಿನ್ ನಿಜವಾದ ಕ್ಯಾರೆಕ್ಟರ್? ಇಲ್ಲ ಬಿಂದ್ಯಾ, ನಾನು ಹೇಳೋದ್ ಕೇಳು. ಶಟ್ ಅಪ್. ನಾನ್ ನಿನ್ಗೆ ಕೊನೆ ಸಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನನ್ನಿಂದ ದೂರ ಹೊಟ್ಟೋಗೋ. ನನ್ ಹತ್ರ ಬರೋದಕ್ಕೆ ಪ್ರಯತ್ನ ಮಾಡ್ಲೇಬೇಡ. ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಜಸ್ಟ್ ಗೆಟ್ ಔಟ್ ಆಫ್ ಮೈ ಲೈಫ್. ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಅಂಥದ್ದೇನೂ ಇಲ್ಲ. ಯಾಕೆ, ಏನಾಯ್ತು? ನೀವು ಇಲ್ಲೇ ಇದ್ರು ಎಲ್ಲೋ ಇದ್ದೀರಾ ಅಂತ ಅನ್ನಿಸ್ತಾ ಇತ್ತು. ಹಾಗೇನೂ ಇಲ್ಲ, ನಾವು ಅಂದ್ಕೊಂಡಿರೋ ಕೆಲಸ ಮಾಡೋಣವಾ? ಒಂದ್ ನಿಮಿಷ. ಈಗ ತಾನೇ ತನುಜ ಅವ್ರ ಮೇಲೆ ಸಿಟ್ಟಾಗಿದ್ರಿ. ಅವ್ರು ನಿಮ್ ಪರ್ಮಿಷನ್ ಇಲ್ದೆ ನಿಮ್ ಮೇಲ್ ಬಾಕ್ಸ್ ಚೆಕ್ ಮಾಡಿದ್ರು ಅಂತ. ಈಗ ನೀವ್ ಅವ್ರ ವಿಷಯಕ್ಕೆ ತಲೆ ಹಾಕ್ತಿರೋದು ಸರಿನಾ? ನಾವ್ ಅನಾವಶ್ಯಕವಾಗಿ ತಲೆ ಹಾಕ್ತಿಲ್ಲ ದೀಪಿಕಾ, ನಾವ್ ಅವ್ರಿಗೆ ಸಹಾಯ ಮಾಡ್ತಿದೀವಿ.
ನನ್ನ ಮತ್ತೆ ಅವರ ವಿಷಯದಲ್ಲಿ ತುಂಬಾ ಡಿಫರೆನ್ಸ್ ಇದೆ. ನಾನು ಈಗಿರೋ ನನ್ನ ಸಂಬಂಧಗಳನ್ನ ಹೇಗೆ ಬಿಟ್ಟು ಬಂದಿದ್ದೀನಿ ಗೊತ್ತಾ? ನನಗೆ ಯಾವುದೇ ಕ್ಷಣದಲ್ಲಿ ಬೇಕು ಅನ್ಸಿದ್ರೂ ಕೂಡ ನಾನು ವಾಪಸ್ ಹೋಗೋ ಅವಕಾಶಗಳು ಚೆನ್ನಾಗೇ ಇದೆ. ನನಗೆ ಈ ಕ್ಷಣಕ್ಕೂ ಕೂಡ ಅವರು ಯಾರನ್ನು ಕಳ್ಕೊಂಡಿದ್ದೀನಿ ಅಂತ ಅನಿಸ್ತಿಲ್ಲ. ಆದರೆ ಬೇಕು ಅಂತಾನೆ ದೂರ ಇದ್ದೀನಿ. ಆದರೆ ಅದಕ್ಕೂ ಒಂದು ಉದ್ದೇಶ ಇದೆ. ತನುಜ ಅವ್ರ ಜೀವನದಲ್ಲಿ ಹಾಗಿಲ್ಲ. ಅವ್ರು ಎಲ್ಲೂ ಒಂದು ಜಾಗದಲ್ಲಿ ನೆಲೆ ನಿಲ್ಲೋದಿಲ್ಲ. ಸಂಬಂಧಗಳನ್ನ ಹುಡ್ಕೊಂಡು ಊರಿಂದ ಊರಿಗೆ ಅಲಿತಾ ಇರ್ತಾರೆ. ಅವ್ರಿಗೆ ನಿಜವಾಗ್ಲೂ ಒಂದೇ ಒಂದು ಅವಕಾಶ ಬೇಕು ಅನ್ಸುತ್ತೆ. ಅವ್ರು ತನ್ನವ್ರ ಜೊತೆ ಬದುಕೋ ಒಂದೇ ಒಂದು ಅವಕಾಶ ಅವ್ರಿಗೆ ಖಂಡಿತ ಬೇಕು. ನಾವು ನಮ್ಮ ಕಡೆಯಿಂದ ಅಂತ ಒಂದು ಅವಕಾಶ ಅವ್ರಿಗೆ ಕೊಡ್ತಾ ಇದ್ದೀವಿ. ಇಷ್ಟರ ಮೇಲೆ ಅವರಿಷ್ಟ, ಅವ್ರಿಗೆ ಏನು ಅನ್ಸುತ್ತೋ ಹಾಗೆ ಮಾಡ್ಬೋದು. ಈಗ ನಮಗೇನನ್ಸುತ್ತೋ ಹಾಗೆ ನಾವು ಮಾಡ್ಬೋದು. ಬಾ ಬಾ ಬಾ, ಏನು ಸಿಗುತ್ತೆ ಹುಡ್ಕೋಣ. ಎಷ್ಟು ದೊಡ್ಡ ಬೀಗ ಹಾಕಿದಾರೆ ನೋಡಿ. ಅದೇ ಅದೇ ಅಲ್ಲೇ ಇರೋದು. ಬೀಗ ಹಾಕಿ ಎತ್ತಿಟ್ಟಿದ್ದಾರೆ ಅಂದ್ರೆ 100% ಇದ್ರಲ್ಲಿ ಅಂತದೇನಾದ್ರು ಇದ್ದೇ ಇರುತ್ತೆ. ಅದಕ್ಕೆ ಅವರು ಇದನ್ನ ಇಷ್ಟೊಂದು ಸೇಫ್ ಆಗಿ ಎತ್ತಿಟ್ಕೊಂಡಿದ್ದಾರೆ. ಹಾಗಾದ್ರೆ ಮತ್ತೆ ನಾವೀ ಬೀಗ ಓಡಿಬೇಕು. ವಾವ್, ಗುಡ್ ಐಡಿಯಾ. ಒಂದ್ ಸರಿಯಾಗಿ ಕಲ್ಲೆತ್ಕೊಂಡ್ಬರ್ಲ? ಇದಕ್ಕೆ ಅಷ್ಟೆಲ್ಲ ಬೇಡ ಅನ್ಸುತ್ತೆ. ನಾನು ಹೇರ್ ಪಿನ್ ಹಾಕೊಂಡಿಲ್ಲ, ಹೇರ್ ಪಿನ್ ಕೊಡು. ಅಕ್ಕ, ಇದೆಲ್ಲ ನಿಮ್ಗೆ ಅಭ್ಯಾಸ ಇದೆಯಾ? ಒಳ್ಳೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ತರ ಕಾಣಿಸ್ತೀರಾ. ಚಿಕ್ಕವಳಾಗಿದ್ದಾಗ ಇದೆಲ್ಲ ಮಾಡಿ ಅಭ್ಯಾಸ ಇದೆ. ಇದೆಲ್ಲ ಚಿಕ್ಕ ಚಿಕ್ಕ ಬೀಗ. ಒಂದೇ ಒಂದು ಲೆಟರ್ ಇದೆ. ಲೆಟ್ರಕ್ಕ ತನುಜ ಅವ್ರದು.
बहुश और मक्कलिक बर्दिरो कोने लेटर अन्सते